ಸವಿತಾ ಬಂದು ಸ್ಪ್ಲಿಟ್ ಸೋಲ್ ಡ್ಯಾನ್ಸ್ ಸ್ಟೇಷನ್ ಫೌಂಡರ್. ಐ ಫೀಲ್ ಲೈಕ್ ಸ್ಟ್ರೆಸ್ ಬಸ್ಟರ್ ಅನ್ಸುತ್ತೆ ಡ್ಯಾನ್ಸ್ ಅಲ್ಲ. ನನ್ನ ಡ್ಯಾನ್ಸ್ ಜರ್ನಿ ಎಲ್ಲಿಂದ ಶುರು ಆಯ್ತು ಅಂದ್ರೆ ಮನೆ ರೋಡ್ ಎಂಡ್ ಅಲ್ಲಿ ಗಣೇಶ ಕುಡಿಸಿದಾಗ. ಏನೋ 15-20 ಇಯರ್ಸ್ ಇಂದ ಮಾಡ್ತಾ ಇದ್ದೆ ನಾನು. 10 ಇಯರ್ಸ್ ಆಫ್ ಸ್ಪ್ಲಿಟ್ ಸೋಲ್ ಡ್ಯಾನ್ಸ್ ಸ್ಟೇಷನ್. ಫ್ರೆಂಡ್ಸ್ ನೀವು ಕೂಡ ಚೆಕ್ ಔಟ್ ಸ್ಪ್ಲಿಟ್ ಸೋಲ್ ಡ್ಯಾನ್ಸ್ ಸ್ಟೇಷನ್ ಯೂಟ್ಯೂಬ್ ಚಾನೆಲ್. ಬಾಲಿವುಡ್ ಸಾಂಗ್ಸ್ ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ರು, ಮನೇಲಿ ಹಸ್ಬೆಂಡ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಯು ಕ್ಯಾನ್ ಡು ಎನಿಥಿಂಗ್. ಬೆಲ್ಲಿ ಡ್ಯಾನ್ಸಿಂಗ್ ಅಂಡ್ ಬಾಲ್ ರೂಮ್ ಡ್ಯಾನ್ಸಿಂಗ್. ವಾವ್. ಅಂಡ್ ಮೈ ಗುರುಸ್ ಆರ್ ಫಾರ್ ಬೆಲ್ಲಿ ಡ್ಯಾನ್ಸಿಂಗ್ ಮೆಹರ್ ಮಲಿಕ್ ಅಂಡ್ ಫಾರ್ ಬಾಲ್ ರೂಮ್ ಡ್ಯಾನ್ಸಿಂಗ್ ಸ್ನೇಹ ಕಪೂರ್. ಫೇವರೆಟ್ ಡ್ಯಾನ್ಸರ್ ಇನ್ ಸ್ಯಾಂಡಲ್ವುಡ್ ಕನ್ನಡ ಇಂಡಸ್ಟ್ರಿ ಯಶ್, ದರ್ಶನ್, ಪುನೀತ್ ರಾಜ್ಕುಮಾರ್, ಸುದೀಪ್. ಯುವರತ್ನ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಬರ್ತಾ ಇದೆ. ಪುನೀತ್ ಫ್ಯಾನ್ಸ್ ಗೆ ಅಕಸ್ಮಾತ್ ಆಗಿ ಪುನೀತ್ ಅವ್ರು ಕೂಡ ನಮ್ಮ ಶೋನ ನೋಡ್ತಾ ಇದ್ರೆ ವಿ ಆಲ್ ಲವ್ ಯು. ಸವಿತಾ ಕೋರಿಯೋಗ್ರಫಿ ಮಾಡಿರುವಂತ ಒಂದು ಹಾಡಿಗೆ ನಾವು ಡ್ಯಾನ್ಸ್ ಮಾಡ್ತಾ ಇದ್ವಿ. ನಮಸ್ಕಾರ, ನಿಮ್ಮ ದೇವಿಕಾ ಕನ್ನಡ ವ್ಲಾಗ್ಸ್ ಗೆ ಸ್ವಾಗತ. ಈ ನನ್ನ ಹಿಂದಿನ ವ್ಲಾಗ್ನಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂದರೆ ಹೋಮ್ ಟೂರ್ನ ಮಾಡಿದೆ. ನೀವೆಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಥ್ಯಾಂಕ್ ಯು ಸೋ ಮಚ್. ಆದರೆ ಇವತ್ತಿನ ವ್ಲಾಗ್ನಲ್ಲಿ ನಾನು ಚಾನಲ್ ಶುರು ಮಾಡಿದಾಗ್ಲಿಂದ ಮಾಡಬೇಕು ಅಂದ್ಕೊಂಡಿದ್ದಂಥ ಒಂದು ಟಾಪಿಕ್, ಎಸ್, ನನ್ನ ಲೋಕಲ್ ಟ್ಯಾಲೆಂಟ್ಸ್, ಲೋಕಲ್ ಬಿಸ್ನೆಸ್ನ ಪ್ರಮೋಟ್ ಮಾಡಬೇಕು ಅಂತ ನನಗೆ ಬಹಳ ಇಷ್ಟ ಆಯಿತು ಮೊದಲಿಂದ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ನಾ ಇರುವಂಥ ಸಿಟಿಯಲ್ಲೇ ಇರುವ ಒಂದು ಸ್ಪ್ಲಿಟ್ ಸೋಲ್ ಡ್ಯಾನ್ಸ್ ಸ್ಟೇಷನ್ ಫೌಂಡರ್ ಜೊತೆ ಮಾತಾಡ್ತಾ ಇದ್ದೀನಿ. ಡ್ಯಾನ್ಸ್ ಅನ್ನೋದು ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದದ್ದು, ಒಂದು ರೀತಿ ಥೆರಪಿ ಅನಿಸುತ್ತೆ ಡ್ಯಾನ್ಸ್ ಅನ್ನೋದು. ಸೊ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡಿ ಬಹಳಷ್ಟು ವಿಷಯಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಖಂಡಿತ ಕೊನೆಯವರೆಗೂ ನೋಡಿ, ಬಹಳಷ್ಟು ಇನ್ಫಾರ್ಮೇಷನ್ ಇದೆ. ಸೊ ಇದೇ ಮೊದಲು ಸಾರಿ ನೀವು ನನ್ನ ನೋಡ್ತಾ ಇದ್ರೆ, ನನ್ನ ಹೆಸರು ದೇವಿಕಾ ಅಂತ, ಇದು ನಿಮ್ಮ ದೇವಿಕಾ ಕನ್ನಡ ವ್ಲಾಗ್ಸ್ ಆಲ್ ದ ವೇ ಫ್ರಮ್ ನ್ಯೂ ಜರ್ಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಡೂ ಫಾಲೋ ಮೀ ಆನ್ ಮೈ ಇನ್ಸ್ಟಾಗ್ರಾಮ್ ಇಲ್ಲಿದೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತಿನ ದಿನ ನನ್ನ ಜೊತೆ ಇರೋದು ಸವಿತಾ. ಸವಿತಾ ಬಂದು ಸ್ಪ್ಲಿಟ್ ಸೋಲ್ ಡ್ಯಾನ್ಸ್ ಸ್ಟೇಷನ್ ಫೌಂಡರ್. ನಾ ಇರುವಂತ ಸಿಟಿ ರಾಬಿನ್ಸ್ವಿಲ್ ಅಲ್ಲೇ, ನಮ್ಮ ಊರಿನವರೇ ಆದವರು ಅಂದ್ರೆ ಕರ್ನಾಟಕ, ಮೈಸೂರು, ಬೆಂಗಳೂರು ಎರಡರಲ್ಲಿ. ಸವಿತಾ ಇಸ್ ಹಿಯರ್ ವಿತ್ ಮೀ. ಡ್ಯಾನ್ಸ್ ಅನ್ನೋದು ಪರ್ಸನಲಿ ನನಗೆ ತುಂಬಾನೇ ಹತ್ತಿರವಾದದ್ದು, ಯಾಕೆಂದ್ರೆ ಐ ಫೀಲ್ ಲೈಕ್ ಸ್ಟ್ರೆಸ್ ಬಸ್ಟರ್ ಅನ್ಸುತ್ತೆ ಡ್ಯಾನ್ಸ್ ಅಲ್ಲ. ಸೊ ನಿಮ್ ಲೈಫ್ ಅಲ್ಲಿ ಡ್ಯಾನ್ಸ್ ಅನ್ನೋದು ಯಾವಾಗಿಂದ ಶುರುವಾಯ್ತು? ಓಕೆ, ಟು ಬಿ ಫ್ರಾಂಕ್, ನಾನು ಫ್ರಮ್ ದ ಯಂಗ್ ಡೇಸ್ ಐ ಎಂಜಾಯ್ ಡ್ಯಾನ್ಸಿಂಗ್, ಸ್ಕೂಲ್ಸ್, ಕಾಲೇಜ್ ಎಲ್ಲ ಮಾಡಿದ್ದೀನಿ. ಬಟ್ ಆ್ಯಸ್ ಅ ಪ್ರೊಫೆಷನ್ ಇಟ್ ರಿಯಲಿ ಸ್ಟಾರ್ಟೆಡ್ ಒನ್ಸ್ ಮೈ ಐ ವಾಸ್ ಮ್ಯಾರಿಡ್. ಯು ನೋ, ಐ ಥಿಂಕ್ ಮೈ ಹಸ್ಬೆಂಡ್ ಇಸ್ ದ ರಿಯಲ್ ರೀಸನ್ ಬಿಹೈಂಡ್ ಮೀ ಪರ್ಸ್ಯೂಯಿಂಗ್ ದಿಸ್ ಕೆರಿಯರ್. ಓ ವಂಡರ್ಫುಲ್. ಸೊ ಐ ಹ್ಯಾವ್ ಸೀನ್, ನಾನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನಿಮ್ಮ ಜೊತೆ, ಬಹಳಷ್ಟು ವೀಡಿಯೋಸ್ ಮಾಡಿದ್ದೀನಿ. ಹಾಗಾದ್ರೆ ಯಾವಾಗ ಶುರು ಆಯ್ತು? ನೀವೇ ಇಲ್ಲಿಗೆ ಬಂದಾದ್ಮೇಲೆ ಡ್ಯಾನ್ಸ್ ಕ್ಲಾಸ್ ನ ಶುರು ಮಾಡಿದ್ರು ಅಥವಾ ಇಂಡಿಯಾದಿಂದ? ಇವನ್ ಇನ್ ಇಂಡಿಯಾ ಐ ಹ್ಯಾಡ್ ಅ ಸ್ಟುಡಿಯೋ ಇನ್ ಮೈಸೂರ್, ನಾನು ಅಲ್ಲಿ ಟೀಚ್ ಮಾಡ್ತಾ ಇದ್ದೆ. ಓಕೆ. ಸೊ ಇಟ್ ಇಸ್ ಎ ವೆರಿ ಬಿಗ್ ಜರ್ನಿ ಅಂದ್ರೆ ಫ್ರಮ್ ಎ ವೆರಿ ಲಾಂಗ್ ಟೈಮ್. ಅದಕ್ಕೂ ಮುಂಚೆ ಐ ಥಿಂಕ್ ವೆನ್ ಐ ವಾಸ್ ಇನ್ ಅಟ್ಲಾಂಟಾ ಯೂಸ್ ಟು ಬಿ. ಸೊ ಐ ಥಿಂಕ್ ಆಲ್ಮೋಸ್ಟ್ ಹಿಯರಿಂಗ್ ಏನೋ 15-20 ಇಯರ್ಸ್ ಇಂದ ಮಾಡ್ತಾ ಇದ್ದೆ ನಾನು. ಇನಿಷಿಯಲಿ ಇಟ್ ವಾಸ್ ಲೈಕ್ ಆಸ್ ಎ ಅಸಿಸ್ಟೆಂಟ್ ಟೀಚರ್ ಸ್ವಲ್ಪ ವರ್ಷ ಮಾಡಿದೆ, ದೆನ್ ಐ ಸ್ಟಾರ್ಟೆಡ್ ಮೈ ಓನ್. ಇನ್ನೊಂದು ವಿಷಯ ಹೇಳಲೇಬೇಕು, ಇಲ್ಲಿ ನೋಡಿ ಮೋಸ ಹೋಗಬೇಡಿ, ಇದು ಸಂತೂರ್ ಮಾಮ್. ಸವಿತಾಗೆ ಟೀನೇಜರ್ ಹೈಸ್ಕೂಲ್ ಡಾಟರ್ ಇದ್ದಾಳೆ. ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ, ಬಟ್ ನೌ ದೇ ಆರ್ ಇನ್ ಟೀನೇಜ್, ಸೊ ನಾಟ್ ಆಸ್ ಫ್ರೀಕ್ವೆಂಟ್ ಆಸ್ ಬಿಫೋರ್, ಬಟ್ ದೇ ಆಲ್ಸೋ ಲೈಕ್ ಡ್ಯಾನ್ಸಿಂಗ್. ಸೊ ಮನೆಯಲ್ಲಿ ಎಲ್ಲರೂ ಡಾನ್ಸರ್ಸ್ ಹಾಗಾದ್ರೆ, ಐ ಕ್ಯಾನ್ ಸೇ ಬಿಕಾಸ್ ಆಫ್ ಮೀ ದೇ ಆರ್ ಆಲ್ ಫೋರ್ಸ್ಡ್ ಟು ಡಾನ್ಸ್. ಅಂದ್ರೆ ಎಲ್ಲರೂ ಸೇರ್ಕೊಂಡು ಮಾಡುವಂತ ಆಕ್ಟಿವಿಟೀಸ್ ಅಲ್ಲಿ ದಿಸ್ ಕ್ಯಾನ್ ಬಿ ಒನ್ ಆಫ್ ಇಟ್ ಅಲ್ವಾ? ಒಳ್ಳೆ ಫಿಸಿಕಲ್ ಎಕ್ಸರ್ಸೈಸ್ ಆಗುತ್ತೆ. ಇಟ್ಸ್ ಲೈಕ್ ಯು ನೋ, ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್ ಅಲ್ಲ. ಸೊ ಎನಿಬಡಿ ಯಾವ ಇಷ್ಟ ಇಲ್ದಿದ್ದವ್ರಿಗೂ ಒಂದ್ಸರಿ ನಾನು ಬಲವಂತವಾಗಿ ಏನಾದ್ರು ಒಬ್ಸ್ ಮಾಡ್ಸಿದ್ರೆ ದ ಎಂಜಾಯ್ಮೆಂಟ್ ದೇ ಗೋ ಥ್ರೂ ಇಟ್ ಇಸ್ ಆಲ್ವೇಸ್ ಯು ಕೆನಾಟ್ ಕಂಪೇರ್ ವಿತ್ ಎನಿಥಿಂಗ್. ಸ್ಪ್ಲಿಟ್ ಸೋಲ್ ಡ್ಯಾನ್ಸ್ ಸ್ಟೇಷನ್ ಬಗ್ಗೆ ಹೇಳಿ, ಎಷ್ಟು ವರ್ಷದಿಂದ ನಡೀತಾ ಇದೆ? ಓಕೆ, ಸೊ ನಾನು ಇದನ್ನ ಜರ್ಸಿನಲ್ಲಿ ಬಂದ್ಮೇಲೆ ತಾನೇ ಶುರು ಮಾಡಿದೆ. ಸೊ ಇಟ್ ಇಸ್ ಆಲ್ಮೋಸ್ಟ್ 8-10 ಇಯರ್ಸ್ ಆಗಿದೆ. ಮಧ್ಯದಲ್ಲಿ ಒಂಚೂರು ಬ್ರೇಕ್ ಇತ್ತು, ಬಟ್ ಯಾ ಮೇ ಬಿ ಐ ಕ್ಯಾನ್ ಸೇ ಇಟ್ ಇಸ್ 10 ಇಯರ್ಸ್ ಆಫ್ ಸ್ಪ್ಲಿಟ್ ಸೋಲ್ ಡ್ಯಾನ್ಸ್ ಸ್ಟೇಷನ್. ಬಟ್ ಬಿಫೋರ್ ದಟ್ ನಾ ಹೇಳ್ದಂಗೆ ಐ ವಾಸ್ ಆಪರೇಟಿಂಗ್ ಇಟ್ ಫ್ರಮ್ ಇಂಡಿಯಾ. ಸೊ ಐ ವಾಸ್ ದೇರ್. ಸೊ ಇಂಡಿಯಾದಲ್ಲೂ ಹೇಳ್ಕೊಡ್ತಿದ್ರಾ? ಯೆಸ್ ಯೆಸ್. ವಾವ್. ಸೊ ದೇರ್ ಆರ್ ಸೋ ಮೆನಿ ವೆರೈಟೀಸ್ ಆಫ್ ಡ್ಯಾನ್ಸ್ ಅಂದ್ರೆ ಬಹಳಷ್ಟು. ನೀವು ಭರತನಾಟ್ಯ ಕೂಡ ಕಲಿತಿದ್ದೀರಾ? ನೋಡ, ನನ್ನ ಮಗಳು ಸವಿತಾ ಸೇಮ್ ಟೀಚರ್ ಸುಷ್ಮಾ ಕರೀತಾ ಇರೋದು. ಸೊ ಇಷ್ಟೆಲ್ಲ ವೆರೈಟೀಸ್ ಅಲ್ಲಿ ನೀವೇನೆಲ್ಲ ಹೇಳ್ಕೊಡ್ತೀರಾ?
mainly see most of them who come, it is always freestyle andre Bollywood songs ge you have all varieties added to it, but none my I am good with belly dancing and ballroom dancing. Wow, belly dancing, interesting. Okay, and my gurus are for belly dancing Meher Malik, and for ballroom dancing Sneha Kapoor, or they are known choreographers in Bollywood. Mm-hmm. So yelli Karnataka dali Bengaluru Mysore. I'm by birth I'm from Mysore. Mm-hmm. But education poorthi ella Bangalore madide. So Mysore andrene ontara art ge kale ge ontara birth place tara. There are so many talents from Mysore. Yeah. So do you miss Mysore? A lot. Actually Mysore alli the amount of students I had and the amount of activities, like you know, the competitions and those are the programs maarta idvi eshtu irthidandre one weekend time irthirilla, it was like so busy. Mm-hmm. Because it is a city of art, you know, right? Something or the other is always going on. So I definitely miss. Comparatively Jesse is no less. Illi kuda illa namma Jesse is ella kade idare. Do split soul dance station alli hege makkalu matra na adults ka, is there any age? There's no age limit for dancing ala, so ella group idare, right from small 4 year kid in the head do you can count some 60 year plus adults tanka ellaru bartare. But I personally enjoy kids because you know they are always aur nododike chenagirutte avaru maduvanta dance alva. So ivagella change aagibittide, everything is virtual, covid banbit namma life anna change maagibittide. So how is it going, ella virtual classes e maartidira? It's all virtual. Like you know there are few institutes who have started in person. Mm-hmm. But I am still continuing with virtual because mm-hmm. I don't want to take a chance. Mm-hmm. Personally nimge yavdu favorite dance type, dance form, like okay, actually nanige ballroom dancing thumba ishta. Mm-hmm. But I don't get to perform much with that just because nanige you need a proper partner for it. Okay, so that's the challenge, but I enjoy that style a lot. So split soul dance station the YouTube channel kuda ide anusutala, you keep posting dances. Yes, nanu nodtirthini. Yes. Friends neevu kuda check out split soul dance station YouTube channel. Nanna dance journey ellinda shuru aayitu andre mane road end alli Ganesha kudisdaga alli nanu maadidre namma maneyalli ellaru bandu enjoy maartidru, sakkat protsaha maartidru, andre they were supporting me. Yeah, okay. So ಅವನಿಟ್ಲಲ್ಲಿ ಮಾತಾಡ್ಬೇಕು ಅಂದ್ರೆ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ನಿಮ್ಗೆ ಇಂಟ್ರೆಸ್ಟ್ ಇದ್ರು ಮನೇಲಿ ಹಸ್ಬೆಂಡ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಯು ಕ್ಯಾನ್ ಡೂ ಎನಿಥಿಂಗ್. ಸೊ ಮನೇಲಿ ಸಪೋರ್ಟ್ ಗ್ಯಾರಂಟಿ ಇದೆ, ಯಾಕಂದ್ರೆ ಆನಂದ್ ಡಾನ್ಸ್ ಮಾಡೋದ್ ನಾನು ನೋಡಿದೀನಿ. ಸೊ ಇದ್ರ ಬಗ್ಗೆ ಹೇಳಿ, ಅವ್ರೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾರ? ಯಾ ದೇ ಡೂ, ಬಟ್ ನಾನು ಐ ಆಮ್ ಫ್ರಮ್ ಎ ವೆರಿ ಅಂದ್ರೆ ಆರ್ಥೋಡಾಕ್ಸ್ ಬ್ಯಾಕ್ ಗ್ರೌಂಡ್ ಫ್ಯಾಮಿಲಿ. ಸೊ ಮೊದ್ಲಿಂದ ನಂಗೆ ತುಂಬಾ ಡಾನ್ಸ್ ಇಷ್ಟ ಇದ್ರು, ದೇವರ್ ಲೈಕ್ ಓಕೆ ಇಫ್ ಯು ಡಾನ್ಸಿಂಗ್ ಭರತನಾಟ್ಯ ಮಾಡೋ ಅನ್ನೋ ತರ. ಬಟ್ ಮೈ ಇನ್ಕ್ಲೈನ್ ವಾಸ್ ಟುವರ್ಡ್ಸ್ ವೆಸ್ಟರ್ನ್ ಡಾನ್ಸಿಂಗ್, ಬಟ್ ಆಫ್ಟರ್ ಮ್ಯಾರೇಜ್ ಇಟ್ ವಾಸ್ ಮೈ ಫ್ರೀಡಮ್, ಯು ನೋ, ಲೈಕ್ ಹೀ ಲೆಟ್ ಮೀ ಡೂ ಎನಿಥಿಂಗ್. ಲಕ್ಕಿ ಯು, ಲಕ್ಕಿ ಯು. ಓಕೆ, ಕಮಿಂಗ್ ಟು ಕನ್ನಡ ಮೂವೀಸ್, ಕನ್ನಡ ಇಂಡಸ್ಟ್ರೀಸ್, ನಿಮ್ಮ ಫೇವರೇಟ್ ಡಾನ್ಸರ್ ಇನ್ ಸ್ಯಾಂಡಲ್ವುಡ್ ಕನ್ನಡ ಇಂಡಸ್ಟ್ರಿ, ನಾನು ಆಪ್ಷನ್ ಕೊಡ್ತೇನೆ. ಓಕೆ, ಯಶ್, ದರ್ಶನ್, ಪುನೀತ್ ರಾಜ್ಕುಮಾರ್, ಸುದೀಪ್. Okay, it's obviously Puneet. mine too. Puneet, too good, alva? Too good. As a person, kuda, I'm balashed to interviews maadidde during my Udhiya time. Gentleman. Yes. Alva? Yeah, yeah. On the screen mail kuda, he looks so ondriti mane maga tara, alva? Yes, yes. ಸೊ ನಮ್ಮ ನ್ಯೂ ಜರ್ಸಿ ಹಾಗೂ ಯು ಎಸ್ ಅಲ್ಲಿ ಇರುವಂತ ಕನ್ನಡಿಗರಿಗೆಲ್ಲ ಒಂದು ವಿಶೇಷವಾದಂತ ಒಂದು ಗುಡ್ ನ್ಯೂಸ್ ಏನು ಅಂದ್ರೆ, ಆಫ್ಟರ್ ಆಲ್ ದಿಸ್ ಕೋವಿಡ್ ಇವೆಲ್ಲ ನಡೀತಿತ್ತಲ್ಲ, ಇಷ್ಟು ದಿನ ಮೂವೀಸ್ ಬರ್ತಿರ್ಲಿಲ್ಲ ಥಿಯೇಟರ್ಗೆ, ಈಗ ಯುವರತ್ನ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಬರ್ತಾ ಇದೆ, ನ್ಯೂ ಜರ್ಸಿಯಲ್ಲಿ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಖಂಡಿತ ಖಂಡಿತ ನೀವೆಲ್ಲರೂ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಹೋಗ್ಬೇಕು ಥಿಯೇಟರ್ ಅಲ್ಲಿ, ನಮ್ಮ ಪವರ್ ಸ್ಟಾರ್ ನ ಎಂಜಾಯ್ ಮಾಡ್ಬೇಕು ನೀವು ಪುನೀತ್ ಫ್ಯಾನ್ಸ್ ಗೆ. ಅಕಸ್ಮಾತ್ ಆಗಿ ಪುನೀತ್ ಅವರು ಕೂಡ ನಮ್ಮ ಶೋನ ನೋಡ್ತಾ ಇದ್ರೆ, ವಿ ಆಲ್ ಲವ್ ಯು. ಕಮಿಂಗ್ ಟು ಮೈ ಲಾಸ್ಟ್ ಕ್ವೆಶನ್, ಸೊ ಡಾನ್ಸ್ ಮಾಡ್ಬೇಕಾದ್ರೆ ನನ್ಗೆ ಅನ್ಸುತ್ತೆ ಜಾಸ್ತಿ ವೆಯ್ಟ್ ಗೇನ್ ಆದಾಗ ಡಾನ್ಸ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಅನಿಸ್ತಿರುತ್ತೆ. As long as you're comfortable with your body, you will always look good. So we have to enjoy. Yes. So that yes. The yaar nortidara avaru kuda enjoy maartare. Yes. Anybody can dance, there is no, you know, the body is not an you know barrier to stop yourself from dancing. Mm-hmm. So never do that. As long as you enjoy, you should. I am going to listen to you. Savita choreography maadiruvanta ondu haadige naavu dance maartaa idivi, nimmanella entertain maartaa idivi. Thank you.
ಇಕ್ಕೊಬ್ಬ ರಾಜ ಆ ರಾಜಂಗೊಬ್ಳು ರಾಣಿ ಆ ರಾಜ ರಾಣಿ ಮದ್ವೆಯಾದ್ರೆ ಹಾಲು ಜೇನು ದೇವಿಕಾ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಸವಿತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟು ಯು. ಟೈಮ್ ತಗೊಂಡು ನನ್ನ ಜೊತೆ ಮಾತಾಡಿ ಡ್ಯಾನ್ಸ್ ಬಗ್ಗೆ ಮಾತಾಡೋದೇ ಖುಷಿ ಅಂತ ಹೇಳಿದೆ ನಾನು. ಸೊ ತುಂಬಾನೇ ಖುಷಿ ಆಯ್ತು ಮಾತಾಡಿ. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಹಾಗೂ ಈ ಒಂದು ಬ್ಲಾಗ್ ನ ನೋಡ್ತಿರುವಂತ ನನ್ನ ಎಲ್ಲ ಫ್ರೆಂಡ್ಸ್ ಸ್ಪ್ಲಿಟ್ ಸೋಲ್ ಡ್ಯಾನ್ಸ್ ಸ್ಟೇಷನ್ ವಿಡಿಯೋಸ್ ನ ಖಂಡಿತ ನೋಡಿ. ಅಂಡ್ ಐಮ್ ಶೋರ್ ಯು ವಿಲ್ ಲೈಕ್ ಇಟ್. ರಾಬಿನ್ಸ್ವಿಲ್, ನ್ಯೂ ಜರ್ಸಿ ಅಥವಾ ಪ್ರಪಂಚದ ಎಲ್ಲಿದ್ರು ಇವಾಗೆಲ್ಲ ವರ್ಚುವಲ್ ಕ್ಲಾಸಸ್ ಅಲ್ವಾ. ಇವಾಗ ಕ್ಲಾಸಸ್ ಡ್ಯಾನ್ಸ್ ಕಲಿಬೇಕು ಅಂತ ಇದ್ರೆ ಖಂಡಿತ ಯು ಕ್ಯಾನ್ ಟಚ್ ಬೇಸ್ ವಿತ್ ಸವಿತಾ ಆನಂದ್. ಜೊತೆಗೆ ಇವತ್ತಿನ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಮೀಟ್ ಯು ಆಲ್ ನೆಕ್ಸ್ಟ್ ವೀಕ್. ಟಿಲ್ ದೆನ್ ಟೇಕ್ ಕೇರ್. ನಮಸ್ಕಾರ.